ಎಷ್ಟೊಂದು ಜನ ಹೇಳ್ತಾರೆ ವಾಷಿಂಗ್ ಮಿಷಿನಲ್ಲಿ ನೀಟಾಗಿ ಕೊಳೆ ಹೋಗಲ್ಲ ಮತ್ತು ನೀಟಾಗಿ ವಾಶ್ ಆಗಲ್ಲ ಅಂತೇಳಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತಿನ ವಿಡಿಯೋದಲ್ಲಿ ನಾನು ಫ್ರಂಟ್ ಲೋಡ್ ಹೈಯರ್ ವಾಷಿಂಗ್ ಮಿಷಿನ್ನ ಯಾವ ರೀತಿ ಯೂಸ್ ಮಾಡೋದು, ಬರೀ ಹೈಯರ್ ಅಷ್ಟೇ ಅಲ್ಲ ಬೇರೆ ಯಾವ ಬ್ರ್ಯಾಂಡ್ ಆದರೂ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ನ ಯಾವ ರೀತಿ ಯೂಸ್ ಮಾಡೋದು, ಎಲ್ಲದು ಆಲ್ಮೋಸ್ಟ್ ಸೇಮ್ ಆಪ್ಷನ್ಗಳೇ ಇರುತ್ತೆ, ಮತ್ತು ಯಾವ ರೀತಿ ಕ್ಲೀನ್ ಮಾಡೋದು, ಯಾವ ರೀತಿ ಲಾಕ್ ಆದರೆ ಓಪನ್ ಮಾಡೋದು, ಯಾವ ರೀತಿ ಏನು ಹೇಗೆ ಎಲ್ಲದನ್ನು ಕಂಪ್ಲೀಟಾಗಿ ಈ ವಿಡಿಯೋನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ವೈಟ್ ಬಟ್ಟೆಗಳಲ್ಲಿ ಕಲೆಗಳು ಹೋಗಲ್ಲ, ವಾಷಿಂಗ್ ಮಿಷಿನಲ್ಲಿ ಕೊಳೆ ಹೋಗಲ್ಲ ಅಂತ ಹೇಳ್ತೀರಾ. ವೈಟ್ ಬಟ್ಟೆಗಳನ್ನ ಯಾವ ರೀತಿ ವಾಶ್ ಮಾಡಬೇಕು, ಕಲರ್ ಬಟ್ಟೆಗಳನ್ನ ಯಾವ ರೀತಿ ವಾಶ್ ಮಾಡಬೇಕು, ಮತ್ತು ವಾಷಿಂಗ್ ಮಿಷಿನ್ನ ಯಾವ ರೀತಿ ಕ್ಲೀನ್ ಮಾಡಬೇಕು, ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಚಾನಲ್ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗೆ ಕಮೆಂಟ್ ಮಾಡಿ. ಬನ್ನಿ ಮತ್ತೆ ಆಗ್ತಡ ವಿಡಿಯೋ ಶುರು ಮಾಡೋಣ. ಹಾಯ್ ಫ್ರೆಂಡ್ಸ್, ಈ ರೀತಿ ಇದೆ ನೋಡ್ತಿರ್ಬೋದು ನಮ್ಮ ವಾಷಿಂಗ್ ಮಿಷಿನ್. ನಾವು ಬ್ಲ್ಯಾಕ್ ಡೋರ್ನ ತೊಗೊಂಡಿರುವಂಥದ್ದು ಏಕೆಂದರೆ ಮಕ್ಕಳು ಇದ್ದಾಗ ಏನು ತೊಂದರೆ ಆಗಬಾರ್ದು ಅಂತೇಳಿ. ಈ ರೀತಿ ವಾಷಿಂಗ್ ಮಿಷಿನ್ದು ನಂಬರ್ ಇದೆ, ಮತ್ತು ಆನ್ ಆಫ್ ಬಟನ್ನು, ಮತ್ತು NZP ಟೆಕ್ನಾಲಜಿ, 1200 ಸ್ಪಿನ್ ಸ್ಪೀಡ್ ಇರುವಂಥದ್ದು, ಮತ್ತು 7 kg ಕೆಪಾಸಿಟಿ ಇರುವಂಥದ್ದು. ಕಾಟನ್ ಫಸ್ಟು, ಎಕ್ಸ್ಪ್ರೆಸ್ 15, ಡೈಲಿ ವಾಶು, ಬೇಬಿ ಕೇರು, ಡಿಲೈಟ್ ಸಿಲ್ಕ್, ಹ್ಯಾಂಡ್ ವಾಶು, ಡ್ಯುಯೆಟ್ಟು, ಸ್ಪಿನ್ನು, ಕಾಟನ್ನು, ಸಿಂಥೆಟಿಕ್ಕು, ಮಿಕ್ಸು, ಹೂಲ್, ಅಂಡರ್ವೇರ್, ಸ್ಪೋರ್ಟ್ಸ್, ಜೀನ್ಸ್, ಹೈಜೀನಿಗೆ ಎಲ್ಲ ರೀತಿಯ ಆಪ್ಷನ್ಗಳಿರುವಂಥದ್ದು. ನಾವು ಯಾವ ರೀತಿ ಬಟ್ಟೆಗಳನ್ನ ಹಾಕ್ತೀವಿ ನೋಡಿ ಅದನ್ನು ಸೆಟ್ ಮಾಡಿ ಇಟ್ಕೊಬೇಕಾಗತ್ತೆ. ಇನ್ನು ಈ ಕಡೆ ಬಂದರೆ ಡಿಸ್ಪ್ಲೇ ಇರುವಂಥದ್ದು. ಈ ಡಿಸ್ಪ್ಲೇನಲ್ಲಿ ಫಸ್ಟಿಗಿರೋದು ಟೆಂಪ್ರೇಚರು, ನಮಗೆ ಯಾವ ಟೆಂಪ್ರೇಚರ್ ಅಂದರೆ ಯಾವ ಡಿಗ್ರಿಗೆ ಬೇಕು ಆ ಡಿಗ್ರಿಗೆ ಸೆಟ್ ಮಾಡ್ಕೊಳ್ಳುವಂಥದ್ದು. ನೆಕ್ಸ್ಟ್ ಬಂದು ಸ್ಪೀಡ್ ಇರುವಂಥದ್ದು. ಸ್ಪೀಡ್ ಬಂದು 1200ವರೆಗೂ ಇದೆ, ನಮಗೆ ಯಾವ ಸ್ಪೀಡಲ್ಲಿ ಬೇಕೋ ಆ ಸ್ಪೀಡ್ಗೆ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳುವಂಥದ್ದು. ನೆಕ್ಸ್ಟ್ ಬಂದು ಇಂಟೆನ್ಸ್ ಅಂತ ಹೇಳಿ, ಅದನ್ನು ನಾನು ಯಾವಾಗಲೂ ಯೂಸ್ ಮಾಡಿಲ್ಲ. ಎಕ್ಸ್ಟ್ರಾ ರೈನ್ಸು, ಡಿಲೈ, ಸ್ಟಾರ್ಟು, ಪಾಸು, ಈ ಮೂರು ಬಟನ್ ನಾನು ಯಾವುದನ್ನು ಯೂಸ್ ಮಾಡಿಲ್ಲ ಇದುವರೆಗೂ. ಸ್ಟಾರ್ಟ್ ಮತ್ತು ಪಾಸ್ ಅಷ್ಟೇ ಯೂಸ್ ಮಾಡಿರೋಂಥದ್ದು. ಸ್ಪೀಡ್ ಅಪ್ ಮಾಡಬೇಕು ಅಂತ ಹೇಳಿದ್ರೆ ಇದು ಎರಡು ಬಟನ್ನ ಪ್ರೆಸ್ ಮಾಡಿ ಇಟ್ಕೋಬೇಕಾಗತ್ತೆ. ಮತ್ತು ಮಿಸ್ ಆಗಿ ಮಗು ಏನಾದರೂ ವಾಷಿಂಗ್ ಮಿಷಿನಲ್ಲಿ ಇತ್ತು ಅಂತಂದರೆ ಈ ರೀತಿ ಎರಡು ಬಟನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಡೋರು ಓಪನ್ ಆಗುತ್ತೆ, ಡೋರ್ ಲಾಕ್ ಆಗಿದ್ದ ಟೈಮಲ್ಲಿ. ಇಲ್ಲಿ ನೀವು ನೋಡ್ತಿರ್ಬೋದು ಹೈಯರ್ ಬ್ರ್ಯಾಂಡದ ನೇಮು, ಮತ್ತು ಡೈರೆಕ್ಟ್ ಮಿಷಿನ್ನು, ಲೈಫ್ ಟೈಮ್ ವಾರಂಟಿ ಮೋಟರ್ಗಿದೆ, ಮತ್ತು ABT ಆ್ಯಂಟಿ ಬ್ಯಾಕ್ಟೀರಿಯಲ್ ಟ್ರೀಟ್ಮೆಂಟ್ ಇರುವಂಥದ್ದು, ಆ್ಯಂಟಿ ಬ್ಯಾಕ್ಟೀರಿಯಲ್ ಟ್ರೀಟ್ಮೆಂಟ್ ಇರುವಂಥದ್ದು. ಇದು ಕಂಪ್ಲೀಟ್ ನಮ್ಮ ವಾಷಿಂಗ್ ಮಿಷಿನ್ ಈ ರೀತಿ ಇರುವಂಥದ್ದು. ನಾವಿದನ್ನು ಬಚ್ಚಲ್ ಮನೇಲಿ ಇಟ್ಟಿರೋದ್ರಿಂದ ಯಾವಾಗಲೂ ವಾಷಿಂಗ್ ಮಿಷಿನ್ನ ಮೇಲೆ ಕವರ್ನ ನೀಟಾಗಿ ಲಾಕ್ ಮಾಡೇ ಇಟ್ಟಿರ್ತೀವಿ. ಯಾಕೆ ಅಂದರೆ ನೀರು ಹಾರಬಾರ್ದು ವಾಷಿಂಗ್ ಮಿಷಿನ್ಗೆ. ನೀರು ಜಾಸ್ತಿ ಹಾರಿದ್ರೆ ಅಥವಾ ನೀರು ಹೋದರೆ ಹಾಳಾಗುತ್ತೆ ಅಂತೇಳಿ, ನೀರು ಅದಕ್ಕೆ ಆಗಬಾರ್ದು ಅಂತೇಳಿ ಈ ರೀತಿ ಜಿಪ್ ಲಾಕ್ ಮಾಡಿ ಎನಿ ಟೈಮ್ ಇಟ್ಟಿರ್ತೀವಿ. ಇವಾಗ ಡೋರ್ನ ಓಪನ್ ಮಾಡಿ ಬಟ್ಟೆನ ತುಂಬೋಣ, ಬನ್ನಿ ಯಾವ ರೀತಿ ಅಂತೇಳಿ ನೋಡಿ. ಈ ರೀತಿ ಪಾಕೆಟ್ಗಳನ್ನೆಲ್ಲ ನೀಟಾಗೆ ಚೆಕ್ ಮಾಡಬೇಕು, ಅದರಲ್ಲಿರುವಂಥ ಧೂಳು, ಕಸ, ಪೇಪರ್ಗಳು, ಅಕಸ್ಮಾತಾಗಿ ದುಡ್ಡೇನಾದರೂ ಇಟ್ಟಿದ್ದರೆ, ಪೆನ್ನು, ಪೆನ್ಸಿಲ್, ಕಡ್ಡಿಗಳು ಏನಾದರೂ ಉಳಿಸಿರ್ತಾರೆ. ಗಂಡ್ಮಕ್ಕಳು ನೀಟಾಗಿ ಬಟ್ಟೆನ ತೆಗ್ದಿರಲ್ಲ, ಅದನ್ನು ತೆಗಿಬೇಕಾದ್ರೆ ಬಟ್ಟೆ ತೆಗಿಬೇಕಾದ್ರೆ ನೀಟಾಗಿ ತೆಗ್ದಿರಲ್ಲ ಸ್ನಾನ ಟೈಮಲ್ಲಿ. ಅದರಿಂದ ಹೆಣ್ಮಕ್ಳು ನಾವು ಅದನ್ನೆಲ್ಲ ನೀಟಾಗೆ ನೋಡ್ಕೊಳ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ನೀಟಾಗಿ ನೋಡ್ಕೊಂಡಿಲ್ಲ, ಮಿಷಿನ್ನ ನೀಟಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ಆಮೇಲೆ ರಿಪೇರಿಗೆ ಬಂತು ಅಂದರೆ ಕೈಯಲ್ಲಿ ನಾವೇ ಬಟ್ಟೆ ವಾಶ್ ಮಾಡಬೇಕಾಗತ್ತೆ. ಅದರಿಂದ ಒಂದು 5 ನಿಮಿಷ ಲೇಟ್ ಆಗುತ್ತಾ, ಆಗಲಿ ಪರವಾಗಿಲ್ಲ. ಈ ರೀತಿ ಉಲ್ಟಾ ಇರೋ ಬಟ್ಟೆಗಳನ್ನೆಲ್ಲ ಸೀದಾ ಮಾಡಬೇಕು. ಮಿಷಿನಲ್ಲಿ ಯಾವಾಗಲೂ ಉಲ್ಟಾ, ನಾವು ಯಾವ ಸೈಡ್ ಹಾಕ್ತೀವಿ ಬಟ್ಟೆನ ಆ ಸೈಡ್ ನೀಟಾಗಿ ಕೊಳೆ ಹೋಗುತ್ತೆ, ಉಲ್ಟಾ ಯಾವ ಸೈಡ್ ಇರುತ್ತೆ ಆ ಸೈಡ್ ನೀಟಾಗಿ ಹೋಗಲ್ಲ. ಆದ್ದರಿಂದ ಮಿಷಿನಲ್ಲಿ ಯಾವಾಗಲೂ ಬಟ್ಟೆಗಳನ್ನ ಉಲ್ಟಾ ಇರೋದನ್ನೆಲ್ಲ ತೆಗೆದು ಸೀದಾ ಮಾಡಿ ಹಾಕಬೇಕಾಗತ್ತೆ. ಮತ್ತು ಪಾಕೆಟಲ್ಲಿ ಏನಿದೆ ಇಲ್ಲ ಅಂತೇಳಿ ಎಲ್ಲ ಚೆಕ್ ಮಾಡಿ ನೀಟಾಗೆ ಹಾಕಬೇಕಾಗತ್ತೆ. ಇವಾಗ ನಾನು ಮಾಡ್ತಿದ್ದೀನಲ್ಲ ಈ ರೀತಿ, ಪಾಕೆಟ್ನೆಲ್ಲ ಆದಷ್ಟು ಈ ರೀತಿ ಆಚೆ ತೆಗೆದು ಹಾಗೆ ಬಿಟ್ಟರೆ ಒಳ್ಳೆಯದು, ಯಾಕಂದರೆ ನೀಟಾಗೆಲ್ಲ ಕ್ಲೀನ್ ಆಗುತ್ತೆ. ಅದರಿಂದ ನೋಡಿ, ಒಂದು ಚೂರು ಏನೂ ಧೂಳು ಎಲ್ಲ ಏನೂ ಸೇರ್ಕೊಂಡಿರಬಾರ್ದು. ಆ ರೀತಿ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಬಟನ್ ಲಾಕ್ ಇದ್ದರೂ ಪರವಾಗಿಲ್ಲ, ಅದನ್ನು ಓಪನ್ ಮಾಡಿ ನೀಟಾಗೆ
ಇದು ಮಾಡ್ಕೋಬೇಕಾಗುತ್ತೆ. ಜೀನ್ಸ್ ಆದರೆ ನೀವು ಬಟನ್ನ ಲಾಕ್ ಮಾಡಿಬಿಟ್ಟೆ ಹಾಕಬೇಕಾಗತ್ತೆ. ಜೀನ್ಸ್ನ ನೀವು ಮಿಷಿನ್ಗೆ ಹಾಕಬೇಕಾದ್ರೆ ಜೀನ್ಸ್ ನೀಟಾಗಿ ಬಟನ್ನ ಲಾಕ್ ಮಾಡಿಬಿಟ್ಟು ಹಾಕಬೇಕಾಗತ್ತೆ. ಇಲ್ಲ ಅಂತೇಳಿದರೆ ಅದು ಜೀನ್ಸ್ದು ಬಟನ್ ಕಿತ್ತೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಎಲ್ಲ ಉಲ್ಟಾ ಇರೋ ಬಟ್ಟೆಗಳನ್ನೆಲ್ಲ ಈ ರೀತಿ ಸೀದಾ ಮಾಡ್ಕೊಳ್ಬೇಕು. ಪಾಕೆಟಲ್ಲಿರೋದನ್ನೆಲ್ಲ ಆಚೆ ತೆಗಿಬೇಕು. ಏನು ಯಾವುದೇ ರೀತಿ ಗಲೀಜು ಡಸ್ಟು ಆ ಥರ ಏನೂ ಹೋಗಬಾರ್ದು, ಅಂದರೆ ಮಿಷಿನ್ ಬೇಗ ಹಾಳಾಗುತ್ತೆ. ನೀಟಾಗಿ ಮೇಂಟೈನ್ ಮಾಡಬೇಕು ಅಂದರೆ ಈ ರೀತಿ ಸಣ್ಣ ಪುಟ್ಟ ಕೇರ್ಗಳನ್ನ ನಾವು ಮಾಡಬೇಕಾಗತ್ತೆ. ಇಲ್ಲ ಅಂತೇಳಿದ್ರೆ ಮಿಷಿನ್ ಲೈಫ್ ಟೈಮ್ ಬಾಳಿಕೆ ಬರಲ್ಲ, ಬೇಗ ರಿಪೇರಿಗಂತೂ ಬರುತ್ತೆ. ನೋಡಿ ಈ ರೀತಿ ಎಲ್ಲದನ್ನು ನೀಟಾಗಿ ಚೆಕ್ ಮಾಡಿ ಧೂಳಿರೋದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ಬಟ್ಟೆ ಬದಿಯಾಗಿತ್ತು, ಗಲೀಜಾಗಿತ್ತು ಅಂದರೆ ಅದನ್ನು ಡೈರೆಕ್ಟಾಗಿ ಮಿಷಿನ್ಗೆ ಹಾಕಬೇಡಿ. ನೀರಲ್ಲಿ ಒಂದ್ಸಲ ಅದನ್ನೆಲ್ಲ ಜಾಲಿಸಿ ತೊಳೆದು ಆ ನಂತರ ಮಿಷಿನ್ಗೆ ಹಾಕ್ಕೊಳ್ಳಿ. ಇವಾಗ ಮಿಷಿನಲ್ಲಿ ಯಾವಾಗಲೂ ಅಷ್ಟೇ, ಪೂರ್ತಿ ಬಟ್ಟೆನ ತುಂಬಿಟ್ಟು ಬಟ್ಟೆ ಕ್ಲೀನಾಗಿಲ್ಲ ಅಂತ ಹೇಳಬಾರ್ದು. ಅಂದರೆ 100% ಅಲ್ಲಿ 75% ಬಟ್ಟೆನ ತುಂಬಬೇಕು, ಮೇಲ್ಗಡೆ 25% ಅಷ್ಟು ಖಾಲಿ ಬಿಡಬೇಕು. ಅಂದರೆ ಇಲ್ಲಿ 3 ಬಾಕ್ಸ್ ಇದೆ ಅಲ್ವಾ ನಮ್ಮ ಮಿಷಿನಲ್ಲಿ, ಅದರಲ್ಲಿ 2 ಬಾಕ್ಸ್ಗಿಂತ ಸ್ವಲ್ಪ ಜಾಸ್ತಿ ತುಂಬಿದ್ದೀನಿ, ಇನ್ನು 1 ಬಾಕ್ಸ್ ಕಂಪ್ಲೀಟಾಗಿ ತುಂಬಿಲ್ಲ, ಹಾಗೆ ಇಟ್ಟಿದ್ದೀನಿ. ನಾವು ಯಾವಾಗಲೂ ವಾಷಿಂಗ್ ಮಿಷಿನ್ಗೆ ಯೂಸ್ ಮಾಡೋದು ಬಂದು ಕಂಫರ್ಟ್ ಬ್ಲೂನೇ ಯಾವಾಗಲೂ ಯೂಸ್ ಮಾಡುವಂಥದ್ದು. ಮತ್ತು ಇದ್ರ ಮೇಲೆ ಯಾವ ರೀತಿ ಯೂಸ್ ಮಾಡಬೇಕು ಅಂತೇಳಿ ಕೊಟ್ಟಿದ್ದಾರೆ ಡೈರೆಕ್ಷನು, ಅದನ್ನು ನೋಡ್ಕೊಂಡು ಕೂಡ ಯೂಸ್ ಮಾಡ್ಬೋದು. ಗೊತ್ತಾಗಲಿಲ್ಲ ಅಂತೇಳಿದರೆ ನೀವು ಹ್ಯಾಂಡ್ ವಾಶ್ ಮಾಡಿದ್ರೆ ಯಾವ ರೀತಿ ಬಳಸಬೇಕಾಗತ್ತೆ, ಮಿಷಿನ್ ವಾಶ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ಹಾಕೋದಷ್ಟೇ, ಹ್ಯಾಂಡ್ ವಾಶ್ ಮಾಡಬೇಕಾದ್ರೆ ಯಾವ ರೀತಿ ಪ್ರೊಸೀಜರ್ ಅಂತ ಇರುವಂಥದ್ದು. ನಾವು ಮಿಷಿನ್ಗೆ ಬಂದು ಸರ್ಫೆಕ್ಸಲ್ ಮ್ಯಾಟಿಕ್ನು ಯೂಸ್ ಮಾಡ್ತೀವಿ, ಮತ್ತು ಆ್ಯಕ್ಟಿವ್ ವೀಲ್ ಕೂಡ ಯೂಸ್ ಮಾಡ್ತೀವಿ. ಇದ್ರ ಮೇಲೆ ಡೈರೆಕ್ಷನ್ಗಳನ್ನ ಕೊಟ್ಟಿದ್ದಾರೆ ಯಾವ ರೀತಿ ಯೂಸ್ ಮಾಡಬೇಕು ಅಂತೇಳಿ, ಗೊತ್ತಿಲ್ಲ ಅಂದರೆ ಹೊತ್ಕೊಂಡು ಯೂಸ್ ಮಾಡಿ ಆಯಿತಾ. ಇದು ಒಂದು ಫ್ರಂಟ್ ಲೋಡು. ಫ್ರಂಟ್ ಲೋಡು ವಾಷಿಂಗ್ ಮಿಷಿನ್ ಪೌಡರ್ ಯಾವುದನ್ನು ಬೇಕಾದರೂ ಯೂಸ್ ಮಾಡ್ಬೋದು. ನಿಮ್ಮದು ಯಾವುದೇ ಬ್ರ್ಯಾಂಡ್ ವಾಷಿಂಗ್ ಮಿಷಿನ್ ಆಗಿದ್ರೂ ಕೂಡ ಇದೇ ತೊಗೋಬೇಕು ಅಂತ ಏನಿಲ್ಲ. ನಿಮಗೆ ಯಾವುದು ಯೂಸ್ ಮಾಡ್ತೀರಾ ಒನ್ ಟೈಮ್ ಅದನ್ನೇ ಕಂಟಿನ್ಯೂ ಮಾಡಿ, ಪದೇ ಪದೇ ಚೇಂಜ್ ಮಾಡ್ತಾ ಇರಬೇಡಿ, ಒಂದನ್ನೇ ಕಂಟಿನ್ಯೂ ಮಾಡಿ. ಇಲ್ಲಿ ಬಂದು ಸರ್ಫ್ ಮತ್ತು ಕಂಫರ್ಟ್ ಹಾಕುವಂಥ ಸ್ಪೇಸು. ಮೊದಲಿಗೆ ಚಿಕ್ಕ ಬಾಕ್ಸ್ ಇರುವಂಥದ್ದು ಫ್ರೀ ವಾಶಿಗೆ ತಗೊಳ್ಳುತ್ತೆ, ಅದರಲ್ಲಿ ಆಫ್ ಸ್ಪೂನ್ ಹಾಕಬೇಕಾಗತ್ತೆ. ಮಧ್ಯದಲ್ಲಿ ಮಿಡಲ್ ಒಂದು ಬಂದು ಕಂಫರ್ಟ್ ಹಾಕುವಂಥ ಜಾಗ, ಲಾಸ್ಟಲ್ಲಿ ಬಂದು ನಾರ್ಮಲ್ ವಾಷಿಗೆ ಹಾಕುವ ಪೌಡರ್ ಹಾಕುವಂಥ ಜಾಗ. ಈಗ ಮೊದಲನೇದು ಫ್ರೀ ವಾಷಿಗೆ ನಾನು ಹಾಫ್ ಸ್ಪೂನ್ ಸರ್ಫ್ನ ತೊಗೊಂಡಿರುವಂಥದ್ದು. ಈಗ ಇದು ಫಸ್ಟ್ ಒನ್ ಅಲ್ಲಿ ಹಾಕ್ಕೊಂಡಿದ್ದೀನಿ, ಚಿಕ್ಕ ಸ್ಪೇಸ್ ಕೊಟ್ಟಿದ್ದಾರಲ್ಲ ಅಲ್ಲಿ ಹಾಕ್ಕೊಳ್ತಾ ಇರೋದು. ಈಗ ಪೂರ್ತಿ ಒಂದು ಸ್ಪೂನ್ ತೊಗೊಂಡಿರುವಂಥದ್ದನ್ನ ನಾರ್ಮಲ್ ವಾಷಿಗೆ ಈ ರೀತಿ ಸೈಡಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಮೆಜರ್ಮೆಂಟ್ ಸ್ಪೂನ್ ಎಲ್ಲಿ ಸಿಗುತ್ತಪ್ಪ ಅಂತ ಅಂದ್ಕೊಬೇಡಿ, ಇದನ್ನು ಎಲ್ಲಿ ಹುಡ್ಕೋದು ಅಂತೇಳಿ. ಸರ್ಪದ್ದು ಬಾಕ್ಸ್ ಇನ್ಬಾಕ್ಸಲ್ಲೇ ಬರುವಂಥದ್ದು, ಬಾಕ್ಸ್ ತೊಗೊಂಡ್ರೆ ಇದು ಫ್ರೀಯಾಗಿ ಬಾಕ್ಸಲ್ಲೇ ಬರುತ್ತೆ. ನೀವು ಪ್ಯಾಕೆಟಲ್ಲಿ ತೊಗೊಳ್ತು ಅಂದರೆ ಬರಲ್ಲ. ಒಂದು ಟೈಮ್ ಬಾಕ್ಸ್ನ ತೊಗೊಂಡು ಮತ್ತೆ ಮತ್ತೆ ಪೌಡರ್ ಪ್ಯಾಕ್ಗಳನ್ನ ತೊಗೊಳ್ಬೋದು. ಅಂದರೆ ಈಗೆಲ್ಲ ಸೇಮ್ ರೇಟಲ್ಲೇ ಬರ್ತಾ ಇದೆ, ಮೊದಲಾದರೆ 30-40 rupees ಡಿಫ್ರೆನ್ಸ್ ಇರ್ತಿತ್ತು, ಇವಾಗ ಸೇಮ್ ರೇಟಲ್ಲಿ ಬರ್ತಾ ಇದೆ. ಮತ್ತು ಇನ್ನೊಂದು ಏನಂದರೆ ಲಿಕ್ವಿಡ್ ಕೂಡ ಯೂಸ್ ಮಾಡ್ಬೋದು, ಅದನ್ನು ಕೂಡ ಸೇಮ್ ಪ್ರೊಸೀಜರಲ್ಲೇ ಯೂಸ್ ಮಾಡುವಂಥದ್ದು. ಮಿಡಲ್ ಒನ್ನು ಫ್ಲವರ್ ಡಿಸೈನ್ ಇದೆ ಗೊತ್ತಾ ಮ್ಯಾಕ್ಸ್ ಅಂತೇಳಿ, ಅಲ್ಲಿಗೆ ನಾನು ಕಂಫರ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಕಂಫರ್ಟ್ನ ಅಲ್ಲೇ ಹಾಕ್ಬೇಕಾಗಿರುವಂಥದ್ದು. ರೈಟಿಗೆ ಬಂದು ಫ್ರೀ ವಾಶಿಗೆ ಕಡಿಮೆ ಪೌಡರು, ಲೆಫ್ಟಿಗೆ ಬಂದು ನಾರ್ಮಲ್ ವಾಶಿಗೆ ಜಾಸ್ತಿ ಪೌಡರು, ಮಧ್ಯದಲ್ಲಿ ಕಂಫರ್ಟು. ಇವಾಗ ನಲ್ಲಿನ ಆನ್ ಮಾಡ್ತಾ ಇದ್ದೀನಿ. ನಮ್ಮನೇಲಿ ನಲ್ಲಿ ಎನಿ ಟೈಮ್ ಆನಲ್ಲೇ ಇರುತ್ತೆ, ಕನೆಕ್ಷನ್ ಕೂಡ ಎನಿ ಟೈಮ್ ಹಾಗೆ ಇರುತ್ತೆ. ಏಕೆಂದರೆ ನಾವು ಬಚ್ಚಲ್ ಮನೇಲಿ ಇಟ್ಕೊಂಡಿರೋದು ಅಲ್ಲೇ ಪಕ್ಕದಲ್ಲೇ ಇರೋದ್ರಿಂದ ನಲ್ಲಿ ನಾವೇನು ಫಿಕ್ಸ್ ಮಾಡಬೇಕು, ತೆಗಿಬೇಕು, ಎತ್ತಿಡಬೇಕು ಅನ್ನೋದೆಲ್ಲ ಏನೂ ಇಲ್ಲ. ಅಲ್ಲೇ ಆನ್ ಮಾಡ್ಕೊಳ್ಳೋದು, ಅಲ್ಲೇ ಆಫ್ ಮಾಡ್ಕೊಳ್ಳೋದು ಥರ ಇರುತ್ತೆ. ಇವಾಗ ಸ್ವಿಚ್ನ ಆನ್ ಮಾಡಿದ್ದೀನಿ, ಇಲ್ಲಿ ಮಿಷಿನ್ ಕೂಡ ಆನ್ ಮಾಡ್ತಾ ಇದ್ದೀನಿ. ಇವಾಗ ಮಿಷಿನ್ ಆನ್ ಆದ ತಕ್ಷಣ ನಿಮಗೆ ಕಾಣಿಸ್ತಿರ್ಬೋದು ಡೈರೆಕ್ಟ್ ಮಿಕ್ಸಲ್ಲಿ ಆನ್ ಆಗ್ತಿದೆ. ಏಕೆಂದರೆ ನಾನು ಎನಿ ಟೈಮ್ ಮಿಕ್ಸ್ ಎಲ್ಲ ಬಟ್ಟೆನು ಮಿಕ್ಸಲ್ಲೇ ಹಾಕೋದ್ರಿಂದ ಮಿಕ್ಸನ್ನು ಸೆಲೆಕ್ಟ್ ಮಾಡಿಟ್ಟಿರ್ತೀನಿ. ಹಂಗಂತೇಳಿ ವೈಟು ಕಲರು ಎಲ್ಲದನ್ನು ಮಿಕ್ಸ್ ಮಾಡಲ್ಲ, ವೈಟಿಗೆ ಸಪ್ರೇಟ್ ವಾಶ್ ಮಾಡ್ತೀನಿ, ಇನ್ನು ಬಾಕಿದೆಲ್ಲ ಸಪ್ರೇಟಾಗಿ ವಾಶ್ ಮಾಡ್ತೀನಿ. ಈ ರೀತಿ ನಿಮಗೆ ಯಾವ್ದು ಬೇಕೋ ಆ ರೀತಿ ಸೆಲೆಕ್ಟ್ ಮಾಡಿ ಇಟ್ಕೋಬೋದು. ಕಾಟನ್ ಫಾಸ್ಟ್ ಆಗಿರ್ಬೋದು, ಎಕ್ಸ್ಪ್ರೆಸ್ 15 ಅಂತ ಇರ್ಬೋದು. ನಿಮಗೆ ಸ್ಯಾಮ್ಸಂಗು ಎಲ್ ಜಿನಲ್ಲೆಲ್ಲ 10 minutes ಇದೆ ಎಕ್ಸ್ಪ್ರೆಸ್ಸು, ಬಟ್ ನಮ್ಮದು 15 minutesಿಂದ ಸ್ಟಾರ್ಟ್ ಆಗುತ್ತೆ. ಡೈಲಿ ವಾಶು, ಬೇಬಿ ಕೇರು, ಡೆಲಿಕೇಟ್ ಆರ್ ಸಿಲ್ಕ್ ಹ್ಯಾಂಡ್ ವಾಶು, ಡ್ಯುವೆಟ್ಟು, ಸ್ಪಿನ್ನು, ಬಟ್ಟೆನ ಹ್ಯಾಂಡ್ ವಾಶ್ ಮಾಡಿ ಸ್ಪಿನ್ ಕೂಡ ಮಾಡ್ಬೋದು. ಹೈಜೆನಿಕು ಅಂದರೆ ಏನಾದರೂ ಅಲರ್ಜಿ ಆ ಥರ ಇತ್ತು ಅಂದರೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡೋದಕ್ಕೆ ಜಾಸ್ತಿ ಟೈಮ್ ಸೆಟ್ ಮಾಡ್ಬೋದು. ಮತ್ತು ಜೀನ್ಸ್ ಸಪ್ರೇಟಾಗಿ ಹಾಕ್ತೀರ ಅಂದರೂ ಕೂಡ ಹಾಕ್ಕೊಳ್ಬೋದು. ಸ್ಪೋರ್ಟ್ಸ್ ವೇರು ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಹ್ಯಾಂಡರ್ ವೇರ್ಸು ಅದನ್ನು ಸ್ವಲ್ಪ ಹೈಜೆನಿಕಾಗಿ ನೀಟಾಗಿ ಕ್ಲೀನ್ ಮಾಡಬೇಕು ಅಂತಂದರೆ ಅದನ್ನು ಬರೀ ಸಪ್ರೇಟಾಗಿ ಹಾಕಿ ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಹೋಲ್ ಮಿಕ್ಸು ಎಲ್ಲದನ್ನು ಹಾಕಿ ಒಟ್ಟಿಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು. ಇದು ಆಟೋ ಟೈಮ್ ಸೆಟ್ ಆಗುತ್ತೆ, ಬೇರೆ ಎಲ್ಲದಕ್ಕೂ ನಾರ್ಮಲಾಗಿ ಸೆಟ್ ಆದರೆ ಕಾಟನ್, ಸಿಂಥೆಟಿಕ್ ಮತ್ತು ಮಿಕ್ಸ್ ಇದಿಷ್ಟು ಬಟ್ಟೆಗಳಿಗೂ ಆಟೋಮೆಟಿಕಲಿ ಅದೇ ಟೈಮ್ ಸೆಟ್ ಮಾಡ್ಕೊಳ್ಳುತ್ತೆ.
ಮತ್ತು ನಮಗೆ ಯಾವ ಸ್ಪೀಡಲ್ಲಿ ಬೇಕು ಅಂತೇಳಿ ಸ್ಪೀಡ್ನ ಸೆಟ್ ಮಾಡ್ಕೋಬೋದು, ಮತ್ತು ಟೆಂಪ್ರೇಚರ್ನ ಸೆಟ್ ಮಾಡ್ಕೊಳ್ಬೇಕು ನಮಗೆ ಯಾವ ಟೆಂಪ್ರೇಚರ್ ಬೇಕು ಅಂತ. ಇನ್ನು ಬಾಕಿದೆಲ್ಲ ಅದೇ ಆಟೋಮೆಟಿಕಲಿ ಸೆಟ್ ಮಾಡ್ಕೊಳ್ಳುತ್ತೆ. ಅಂದರೆ ಆಲ್ರೆಡಿ ಅದರಲ್ಲಿ ಸೆಟ್ ಆಗಿರುತ್ತೆ, ಬಟ್ ನಮಗೆ ಯಾವ ಪರ್ಸೆಂಟೇಜಲ್ಲಿ ವಾಶ್ ಆಗಬೇಕು ಬಟ್ಟೆ ಅಂತ ಒಂದು ಇದಿರುತ್ತಲ್ವ, ಅದರಲ್ಲಿ ನಾವು ಇದು ಮಾಡ್ಕೋಬೋದು. ಈಗ ಮಿಕ್ಸನ್ನು ನಾನು ಎನಿ ಟೈಮ್ ಯೂಸ್ ಮಾಡೋದು ಅಂತ ಹೇಳಿದ್ದೀನಿ ಡೈಲಿ, ನಾನು ಯಾವಾಗಲೇ ವಾಷಿಂಗ್ ಮಿಷಿನ್ ಯೂಸ್ ಮಾಡಬೇಕಾದ್ರೂ. ಈಗ ಮಿಕ್ಸ್ನ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ 30 ಡಿಗ್ರಿ ಟೆಂಪ್ರೇಚರು, ಸ್ಪೀಡ್ ಬಂದು 1000 ಇರುತ್ತೆ. ನಾರ್ಮಲಾಗಿ ಜಾಸ್ತಿ ಗಲೀಜಿಲ್ಲ ಬಟ್ಟೆ ಅಂತ ಹೇಳಿದ್ರೆ ನಾನು ಇಷ್ಟನ್ನೇ ಇಟ್ಟಿರ್ತೀನಿ, ಇದಕ್ಕಿಂತ ಜಾಸ್ತಿ ಮಾಡಲ್ಲ, ಇದಕ್ಕಿಂತ ಕಡಿಮೆನೂ ಕೂಡ ಮಾಡಲ್ಲ. ಅದೇ ಬಟ್ಟೆ ಸ್ವಲ್ಪ ಜಾಸ್ತಿ ಗಲೀಜಾಗಿದೆ ಅಂತೇಳಿದರೆ ಟೆಂಪ್ರೇಚರ್ನ ಬಂದು 40 ಅಥವಾ 50 ಸೆಟ್ ಮಾಡ್ತೀನಿ, ಸ್ಪಿನ್ನನ್ನು ಬಂದು 1200 ಸೆಟ್ ಮಾಡ್ತೀನಿ. ನಿಮಗೆ ಇವಾಗ ಒಂದು ಐಡಿಯಾ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ, ಅಂದರೆ ಎಷ್ಟು ಅಲ್ಲಿ ಇತ್ತು ಅಂದರೆ ಯಾವ ರೀತಿ ಸೆಟ್ ಮಾಡಿ ಇಟ್ಕೋಬೋದು ಅಂತ ಹೇಳಿ. ಬಟ್ಟೆ ಇನ್ನೂ ಜಾಸ್ತಿ ಗಲೀಜೇನಿಲ್ಲ ಅಂತೇಳಿದ್ರೆ ಇನ್ನು ಕಡಿಮೆ ಕೂಡ ಟೆಂಪ್ರೇಚರ್ನ ಇಟ್ಕೊಬೋದು, ಇಲ್ಲ ಕ್ವಿಕ್ ವಾಶಿಗೆ ಕೂಡ ಕೊಡ್ಬೋದು ಜಾಸ್ತಿ ಗಲೀಜಾಗಿಲ್ಲ ಅಂತ ಹೇಳಿದ್ರೆ. ಈ ರೀತಿ ಇಂಟೆನ್ಸ್ಡ್ ಮತ್ತು ಎಕ್ಸ್ಟ್ರಾ ರೈನ್ಸು ಡಿಲೇ ಅಂತ 3 ಬಟನ್ಗಳಿದೆ, ಬಟ್ ನಾನು ಇದನ್ನು ಯಾವಾಗಲೂ ನಾನು ಯೂಸ್ ಮಾಡಿಲ್ಲ, ಬಟ್ ಅದ್ರ ಬಗ್ಗೆ ನನಗೆ ಡೀಟೇಲಾಗಿ ಗೊತ್ತಿಲ್ಲ. ಮತ್ತು ಈ ಡಿಲೇನಲ್ಲಿ ಟೈಮ್ನ ಜಾಸ್ತಿ ಮಾಡುವಂಥ ಬಟನ್ ಅನ್ನೋದು ಗೊತ್ತಾಯಿತು ಅಷ್ಟೇ. ಎಕ್ಸ್ಟ್ರಾ ರೈನ್ಸಲ್ಲಿ ಎಕ್ಸ್ಟ್ರಾ ಇದು ಮಾಡುವಂಥದ್ದು, ಮತ್ತು ಸ್ಪೀಡ್ ಅಪ್ಗೆ 2 ಬಟನ್ನ ಅಮ್ಕಿ ಹಿಡ್ಕೊಂಡ್ರೆ ಎಕ್ಸ್ಟ್ರಾ ರೈನ್ ಮತ್ತು ಡಿಲೇನ ಸ್ಪೀಡು ಜಾಸ್ತಿ ಆಗುವಂಥದ್ದು. ಹೀಗೆ ಇನ್ನೂ ಏನೇನೋ ಆಪ್ಷನ್ಗಳಿದೆ, ಇಷ್ಟೆಲ್ಲ ಬಿಗಿನರ್ಸ್ಗೆ ಅಷ್ಟೊಂದೆಲ್ಲ ಅವಶ್ಯಕತೆ ಇಲ್ಲ, ಬಟ್ ನಮಗೂ ಅದೆಲ್ಲ ಅವಶ್ಯಕತೆ ಇಲ್ಲ ಜಾಸ್ತಿ. ನಾವೆಲ್ಲ ರಫ್ ಯೂಸ್ ಮಾಡಲ್ಲ, ಮತ್ತು ತಿರ್ಗಾ ಅದೆಲ್ಲ ನಮ್ಗೆ ಅಷ್ಟು ಇಂಪಾರ್ಟೆಂಟು ಅಲ್ಲ. ನಾವು ನಾರ್ಮಲಾಗೆ ಡೈಲಿ ವಾಶ್ಗಳಿಗೆ ಯಾವ ರೀತಿ ಮೇಂಟೆನೆನ್ಸ್ ಬೇಕು, ಏನು ಮಾಡ್ಕೋಬೇಕು ಆ ರೀತಿ ಮಾಡಿಕೊಂಡ್ರೆ ಸಾಕಲ್ವ. ಹಾಗಾಗಿ ಇವಾಗ ನಾನು ಸ್ಟಾರ್ಟ್ ಬಟನ್ನ ಕ್ಲಿಕ್ ಮಾಡ್ತೀನಿ. ನಾನು ಸ್ಟಾರ್ಟ್ ಬಟನ್ ಕ್ಲಿಕ್ ಮಾಡೋಣ ಅನ್ನೋಷ್ಟ್ರಲ್ಲಿ ಕರೆಂಟ್ ಹೋಯಿತು, ಮತ್ತು ಕರೆಂಟ್ ಬರೋವರೆಗೂ ವೆಯ್ಟ್ ಮಾಡಿ ಕರೆಂಟ್ ಬಂದ ಮೇಲೆ ಮಿಷಿನ್ನ ಆನ್ ಮಾಡಿ ಸ್ಟಾರ್ಟ್ ಬಟನ್ ಕ್ಲಿಕ್ ಮಾಡಿದೆ. ಮಿಕ್ಸಲ್ಲೇ ಇದೆ ನೋಡ್ತಿರ್ಬೋದು, ನಾನು ಎನಿ ಟೈಮ್ ನಾವು ಯಾವುದನ್ನು ಸೆಟ್ ಮಾಡಿಬಿಟ್ಟಿರ್ತೀವಿ ಲಾಸ್ಟ್ ಟೈಮ್ ಅದನ್ನೇ ತೊಗೊಳುತ್ತೆ. ಇವಾಗ ಕರೆಂಟ್ ಹೋಗಿದ್ದು ಬಂದಮೇಲೆ ನಾನು ಮಿಷಿನ್ನ ಆನ್ ಮಾಡಿದೆ, ಇವಾಗ ಮಿಷಿನ್ ಆನ್ ಆಗಿದೆ ನೋಡ್ತಿರ್ಬೋದು. 1 hour 2 minutes ಸೆಲೆಕ್ಟ್ ಮಾಡ್ಕೊಂಡಿದೆ. ಅದೇನೆ ನಾವು ಹಾಕೋ ಬಟ್ಟೆ ವೆಯ್ಟ್ ಮೇಲೆ ಕೂಡ ಟೈಮ್ನ ಸೆಟ್ ಮಾಡ್ಕೊಳ್ಳುತ್ತೆ. ಕೆಲವೊಮ್ಮೆ ಇದೇ ಟೆಂಪ್ರೇಚರ್ ಇದೇ ಡಿಗ್ರಿ ಇದ್ರೂ 1 hour 12 minutes 1 hour 7 minutes 5 minutes ಈ ರೀತಿ ಎಲ್ಲ ತೊಗೊಳ್ಳುವಂಥದ್ದು. ಇವಾಗ ಬಟ್ಟೆ ತಿರುಗ್ತಾ ಇದೆ, ನೀವು ನೋಡ್ತಿರ್ಬೋದು. ಅಂದರೆ ವೈಟ್ ಡೋರ್ ಆಗಿತ್ತು ಅಂದರೆ ಇನ್ನೂ ಡೀಟೇಲಾಗಿ ಚೆನ್ನಾಗಿ ಕಾಣಿಸ್ತಿತ್ತು, ಬಟ್ ನಮ್ಮ ಮನೇಲಿ ಬಂದು ಬ್ಲ್ಯಾಕ್ ಡೋರು. ಬ್ಲ್ಯಾಕ್ ಈಸ್ ಸೇಫ್ಟಿ ಅಂತ ಅನಿಸುತ್ತೆ. ಈ ರೀತಿ ಮಿಷಿನ್ಗೆ ಬಟ್ಟೆನ ಲೋಡ್ ಮಾಡಿ ನಾವೇನಾದರೂ ಆ ಕಡೆ ಈ ಕಡೆ ಏನಾದರೂ ಕೆಲಸ ಮಾಡಿಕೊಂಡು ಮೈ ಮರೆತರೆ ಮಕ್ಕಳುಗಳು ಬಂದು ಅದನ್ನು ಅದು ತಿರುಗ್ತಾ ಇರೋದು ನೋಡಿ ಅದನ್ನು ಏನಾದರೂ ಟಚ್ ಮಾಡೋದು ಏನಾದರೂ ಪ್ರಾಬ್ಲಮ್ ಆಗಬಾರ್ದಲ್ವಾ. ಹಾಗಾಗಿ ಇವಾಗ ಟೈಮ್ ಕಂಪ್ಲೀಟ್ ಆಗಿದೆ, ವಾಷಿಂಗ್ ಮಿಷಿನ್ ಆಲ್ರೆಡಿ ಅದೇ ಆಫ್ ಆಗಿದೆ. ಇವಾಗ ನೀವು ನೋಡ್ತಿರ್ಬೋದು ಇಲ್ಲಿ ಹಾಕಿದಂಥ ಕಂಫರ್ಟ್ ಆಗಿರ್ಬೋದು ಸರ್ಪ್ ಆಗಿರ್ಬೋದು ಯಾವುದೂ ಇಲ್ಲ, ನೀಟಾಗಿ ಅದು ತೊಗೊಂಡಿದೆ. ಇವಾಗ ಇದನ್ನು ಬಟನ್ ಪ್ರೆಸ್ ಮಾಡಿದ್ರೆ ಇದು ಆಚೆ ಬರುತ್ತೆ. ಇದರಲ್ಲಿ ಇನ್ನೂ ನೀರು ನಿಂತಿದೆ ನೋಡ್ತಿರ್ಬೋದು, ನೀವು ಕಂಫರ್ಟ್ ಬಾಕ್ಸ್ನಲ್ಲಿ ಇನ್ನೂ ನೀರು ಎಷ್ಟಿದೆ ಅಂತೇಳಿ ಅದನ್ನು ನೀರನ್ನ ಹಿಂಗೆ ಆಚೆ ಹಾಕಿ ನೀಟಾಗಿ ಇದನ್ನು ಒಂದು ಕಾಟನ್ ಕ್ಲಾತ್ ಅಥವಾ ಒಂದು ಹ್ಯಾಂಡ್ ಕರ್ಚೀಫಿಂದ ನೀಟಾಗಿ ಇದನ್ನು ವಾಶ್ ಮಾಡಿ ಇದು ಡ್ರೈ ಆಗೋವರೆಗೂ ಹೀಗೆ ಆಚೆ ತೆಗೆದಿಟ್ಟು ಇದು ಡ್ರೈ ಆದಮೇಲೆ ಕ್ಲೋಸ್ ಮಾಡಬೇಕಾಗತ್ತೆ. ಇಲ್ಲ ಅಂತೇಳಿದ್ರೆ ಇದರಲ್ಲೆಲ್ಲ ಫಂಗಸ್ ಆಗೋದು ಮತ್ತು ಸ್ಮೆಲ್ ಬರೋದು ಆ ರೀತಿ ಇರುತ್ತೆ. ಇದನ್ನು ಸ್ವಿಚ್ನ ಆಫ್ ಮಾಡ್ತಾ ಇದ್ದೀನಿ, ಮತ್ತು ಈಗ ಡೋರ್ನ ಓಪನ್ ಮಾಡ್ತಾ ಇದ್ದೀನಿ. ಈ ಡೋರ್ ಗ್ಯಾಸ್ಕೆಟಲ್ಲೂ ಕೂಡ ನೀರಿರುತ್ತೆ, ಮತ್ತು ಕೂದಲು ಗಲೀಜು ಧೂಳು ಏನಾದ್ರು ಇತ್ತು ಅಂದರೆ ಇಲ್ಲಿ ಬಂದು ಕೂರುತ್ತೆ. ಕಾಯಿನ್ಸು ಪಿನ್ನ ಏನೇ ಇದ್ರೂ ಇಲ್ಲಿ ಬಂದು ಕೂರುತ್ತೆ, ಇಲ್ಲಾಂದರೆ ಕೆಳಗಡೆ ಎಕ್ಸ್ಟ್ರಾ ಒಂದು ಸ್ಪೇಸ್ ಇದೆ ಅಲ್ಲಿಗೆ ಬಂದು ಕೂರುತ್ತೆ. ಕಾಯಿನ್ ಮತ್ತು ಪಿನ್ನ ಎಲ್ಲ ಇಲ್ಲಿ ಬಂದು ಧೂಳು ಕೂದಲು ಎಲ್ಲವುದು ಇಲ್ಲಿ ಕೂರುವಂಥದ್ದು. ಅದಕ್ಕೆ ಬಟ್ಟೆನ ಲೋಡ್ ಮಾಡಬೇಕಾದ್ರೆ ನೀಟಾಗಿ ಎಲ್ಲವುದನ್ನು ಕ್ಲೀನ್ ಮಾಡಿ ಧೂಳು ಏನು ಇಲ್ಲದೆ ಇರೋ ಥರ ಲೋಡ್ ಮಾಡಬೇಕು ನೋಡಿ. ಇಲ್ಲಾಂದರೆ ಗ್ಯಾಸ್ಕೆಟ್ ಹತ್ರ ಎಷ್ಟು ಗಲೀಜಿರುತ್ತೆ ಗೊತ್ತಾ. ನಾವು ನೀಟಾಗಿ ಕ್ಲೀನ್ ಮಾಡಿ ಧೂಳನ್ನೆಲ್ಲ ತೆಗೆದು ಪಾಕೆಟಲ್ಲಿರೋದೆಲ್ಲ ನಾವು ಲೋಡ್ ಮಾಡಿಲ್ಲ ಅಂತೇಳಿದ್ರೆ ಬಟ್ಟೆ ನೀಟಾಗಿ ವಾಶ್ ಆಗೋಲ್ಲ, ಮತ್ತು ಗಲೀಜೆಲ್ಲ ಹಂಗಂಗೆ ಇರುತ್ತೆ, ಮತ್ತು ಗ್ಯಾಸ್ಕೆಟ್ ಹತ್ರ ಎಲ್ಲ ಬಂದು ಕೂತಿರುತ್ತೆ. ಇವಾಗ ಅನ್ಲೋಡ್ ಮಾಡಬೇಕಾದ್ರೆ ಮತ್ತೆ ಅಲ್ಲೇ ಬರುತ್ತಾ ಎಲ್ಲ ಅಂಟ್ಕೊಂಡು ಬರುತ್ತೆ. ಇವಾಗ ನೀವು ನೋಡ್ತಿರ್ಬೋದು ಒಂದೊಂದು ಬಟ್ಟೆನೂ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತೇಳಿ. ಟವಲು ಅಷ್ಟೇ, ಅದು ಕುಂಕುಮ ಎಲ್ಲ ಆಗಿತ್ತು ಬಟ್ ಎಲ್ಲ ನೀಟಾಗಿ ಹೋಗಿ ಎಷ್ಟು ಕ್ಲೀನ್ ಆಗಿದೆ ನೋಡಿ. ಇವಾಗ ನಿಮಗೆ ಕೊಳೆ ಇದೆಯಾ ಹೋಗಿದೆಯಾ ಅನ್ನೋದೆಲ್ಲ ನೀಟಾಗಿ ಹೆಂಗೆ ಗೊತ್ತಾಗಬೇಕು ಅಂತೇಳಿದ್ರೆ, ಇವಾಗ ಯೆಲ್ಲೋ ಕಲರ್ನಲ್ಲಿ ಕಾಲರ್ ಹತ್ರ ಕೊಳೆ ಆದರೆ ಅಷ್ಟು ನೀಟಾಗಿ ಕಾಣಿಸುತ್ತೆ ಅಲ್ವಾ. ಅದಕ್ಕೆ ಯೆಲ್ಲೋ ಟಾಪ್ನೇ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಅದು
ಎಷ್ಟು ನೀಟಾಗಿ ವಾಶ್ ಆಗುತ್ತೆ ಅಂತ. ಅದರಲ್ಲೂ ಈ ಬೇಸಿಗೆನಲ್ಲಿ ಕಾಲರ್ ಹತ್ರ ಕೊಳೆ ಆಗೋದು ಜಾಸ್ತಿ. ಬಟ್ ನಾನು ಬಿಫೋರ್ ಆಫ್ಟರ್ ಎರಡೂ ತೋರಿಸ್ಬೇಕಿತ್ತು, ಬಟ್ ಬಿಫೋರ್ ತೋರಿಸೋದು ಮರ್ತೆ ನಾನು. ಆಫ್ಟರ್ ತೋರಿಸ್ತಾ ಇದ್ದೀನಿ ಕ್ಲೀನ್ ಆದಮೇಲೆ. ಬೇಕಂದರೆ ಬಿಫೋರ್ ಬೇಕು ಅಂತ ಹೇಳಿದ್ರು ಇಷ್ಟು ನೀಟಾಗಿ ವಾಶ್ ಆಗೋಲ್ಲ ಅಂತೇಳಿ ನೀವು ಕಮೆಂಟ್ ಮಾಡೋದಾದರೆ ಬಿಫೋರ್ ವೀಡಿಯೋನೂ ಹಾಕಿ ಆಫ್ಟರ್ನೂ ಹಾಕಿ ಅಂತ ಹೇಳಿದ್ರೆ ನಾನು ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ. ನೋಡಿ, ಒಂದು ಚೂರು ಕೂಡ ಕೊಳೆ ಇಲ್ಲ, ಎಷ್ಟು ನೀಟಾಗಿ ವಾಶ್ ಆಗಿದೆ ಅಂತೇಳಿ. ಈ ರೀತಿ ಸಿಂಪಲ್ ಟ್ರಿಕ್ ಅಷ್ಟೇ, ನಾವು ಎಕ್ಸ್ಟ್ರಾ ಏನೂ ಮಾಡಬೇಕಾಗಿಲ್ಲ ವಾಷಿಂಗ್ ಮಿಷಿನ್ ಯೂಸ್ ಮಾಡಬೇಕಾದ್ರೆ. ಈ ರೀತಿ ಸಿಂಪಲ್ ಟ್ರಿಕ್ಗಳನ್ನ ಯೂಸ್ ಮಾಡಿ ಬಟ್ಟೆನ ನೀಟಾಗಿ ಮಿಷಿನಲ್ಲೇ ವಾಶ್ ಮಾಡ್ಕೋಬೋದಲ್ವಾ. ಹಾಗಾಗಿ ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಕೆಲವೊಬ್ರಿಗೆ ಎಷ್ಟೋ ಜನಕ್ಕೆ ವಾಷಿಂಗ್ ಮಿಷಿನ್ನ ನೀಟಾಗಿ ಯೂಸ್ ಮಾಡೋದು ಹೇಗೆ ಅನ್ನೋದೇ ಗೊತ್ತಿಲ್ಲ. ಈ ರೀತಿ ನಾನು ಹ್ಯಾಂಡ್ ಟವಲ್ನ ತೊಗೊಂಡಿದ್ದೀನಿ, ಟರ್ಕಿ ಟವಲ್ ಇದು ಚಿಕ್ಕದು. ಯಾವುದಾದ್ರೂ ಸರಿ, ಕಾಟನ್ ಆದರೂ ಸರಿ, ಯಾವುದಾದ್ರೂ ಸರಿ ನೀವು ಯೂಸ್ ಮಾಡ್ಬೋದು. ಈ ರೀತಿ ಫಸ್ಟಿಗೆ ಡೋರ್ ಎಲ್ಲ ನೀಟಾಗಿ ಒರೆಸ್ಕೊಂಡು ಇದು ಸರ್ಪ್ ಹಾಕೋ ಸ್ಪೇಸ್ನೆಲ್ಲ ನೀಟಾಗಿ ಒರೆಸ್ಕೊಬೇಕಾಗುತ್ತೆ. ಈಗ ಆಲ್ರೆಡಿ ಅದರಲ್ಲಿರೋ ನೀರನ್ನೆಲ್ಲ ಚೆಲ್ಲಿದ್ದೀವಿ, ಇವಾಗ ಅದರಲ್ಲಿರೋ ತೇವನ್ನೆಲ್ಲ ನೀಟಾಗೆ ಒಂದು ಟವಲಿಂದ ಹೊರಿಸ್ಕೊಬೇಕಾಗುತ್ತೆ. ಈ ಡೋರ್ನು ಮತ್ತು ಸರ್ಪ್ ಹಾಕೋ ಸ್ಪೇಸು ಎರಡೂ ಅದು ನೀಟಾಗಿ ಡ್ರೈ ಆಗೋವರೆಗೂ ಡೋರ್ನ ಕ್ಲೋಸ್ ಮಾಡಬಾರ್ದು. ಯಾಕೆಂದರೆ ಬ್ಯಾಡ್ ಸ್ಮೆಲ್ ಬರೋದು, ಫಂಗಸ್ ಆಗೋದು, ಬಟ್ಟೆ ನೆಕ್ಸ್ಟ್ ಟೈಮ್ ವಾಶ್ಗೆ ಹಾಕಿದಾಗ ಅದೇ ಒಂಥರ ಬ್ಯಾಡ್ ಸ್ಮೆಲ್ ಬರೋದು, ಆ ಥರ ಎಲ್ಲ ಆಗಬಾರ್ದು ಅಂತ ಹೇಳಿದ್ರೆ ನೀಟಾಗೆ ವಾಶ್ ಮಾಡಿ ನೀಟಾಗಿ ಅದು ಡ್ರೈ ಆಗೋವರೆಗೂ ಡೋರ್ನ ಓಪನ್ ಇಟ್ಟು ಆ ನಂತರ ಕ್ಲೋಸ್ ಮಾಡಬೇಕಾಗುತ್ತೆ. ನೋಡಿ ಈಗ ಗ್ಯಾಸ್ಕೆಟಲ್ಲಿ ಎಷ್ಟು ನೀರು ನಿಂತಿದೆ ಅಂತೇಳಿ. ಇವಾಗ ಇದನ್ನು ಈ ರೀತಿ ಟವಲ್ನ ಇಟ್ಟು ನಿಧಾನಾಗಿ ಸ್ಮೂತಾಗಿ ಮಾಡಬೇಕು, ಎರ್ರ ಬಿರಿ ರಫ್ ಆ್ಯಂಡ್ ಟಫ್ ಆಗಿ ಮಾಡಬಾರ್ದು, ಗ್ಯಾಸ್ಕೆಟ್ ಹಾಳಾಗುತ್ತೆ. ಸೊ ಹಾಗಾಗಿ ನಿಧಾನವಾಗಿ ಸ್ಮೂತಾಗಿ ಹ್ಯಾಂಡ್ಲು ಮಾಡಬೇಕು, ತುಂಬ ರಫ್ಫಾಗೆ ಇದು ಮಾಡಬಾರ್ದು. ಸ್ಮೂತಾಗೆ ನಾನು ಮಾಡ್ತಿದ್ದೀನಲ್ಲ ಇವಾಗ, ನಿಧಾನವಾಗಿ ಆ ರೀತಿ ಮಾಡ್ಕೊಳ್ಳಿ. ಇದೇ ರೀತಿ ಪ್ರತಿ ಸಲ ನೀವು ಬಟ್ಟೆನ ವಾಶ್ ಮಾಡೋಕ್ಕಾಗ್ತಾಗ ಈ ರೀತಿ ಕ್ಲೀನ್ ಮಾಡಿ ಕ್ಲೀನಾಗಿ ಇಟ್ಕೊಂತು ಅಂದರೆ ಮಿಷಿನ್ ಯಾವುದೇ ಕಾರಣಕ್ಕೂ ರಿಪೇರಿಗೆ ಬರಲ್ಲ, ಮತ್ತು ಯಾವುದೇ ರೀತಿ ತೊಂದರೆ ಆಗಲ್ಲ ಮಿಷಿನಿಂದ. ಬಟ್ಟೆ ಮಿಷಿನಲ್ಲೇ ನೀಟಾಗೆ ಕ್ಲೀನ್ ಆಗುವಂಥದ್ದು. ನಾನು ಇವಾಗ ಬರೀ ಕಲ್ಲರ್ ಬಟ್ಟೆಗಳನ್ನ ಅಷ್ಟೇ ವಾಶ್ ಮಾಡಿರುವಂಥದ್ದು. ವೈಟ್ ಬಟ್ಟೆಗಳನ್ನ ಯಾವ ರೀತಿ ವಾಶ್ ಮಾಡಬೇಕು ಅಂತೇಳಿ ಮುಂದೆ ವಿಡಿಯೋನಲ್ಲಿ ತೋರಿಸ್ತೀನಿ. ಇವಾಗ ಈ ವಾಷಿಂಗ್ ಮಿಷಿನ್ ನೀಟಾಗಿ ಡ್ರೈ ಆಗಿದೆ, ಒನ್ ಅವರ್ ಹಾಗೆ ಬಿಟ್ಟಿದೆ. ನಾನು ನೋಡ್ತಿರ್ಬೋದು ಯಾವುದೇ ರೀತಿ ತೇವ ಇಲ್ಲ, ಎಲ್ಲ ನೀಟಾಗಿ ಡ್ರೈ ಆಗಿದೆ. ಇದು ಇನ್ನೊಂದು ಸ್ವಲ್ಪ ತೇವ ಇದೆ ಸರ್ಫ್ ಹಾಕುವಂಥ ಸ್ಪೇಸು. ಇವಾಗ ಬಟ್ಟೆನಲ್ಲಿ ಮತ್ತೆ ಇದನ್ನೆಲ್ಲ ನೀಟಾಗಿ ಒರೆಸಿ ಒಂದು ಎರಡು ನಿಮಿಷ ಬಿಡ್ತೀನಿ, ಆನಂತರ ಆಮೇಲೆ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿ, ಇದು ನಾವು ಬಚ್ಚಲ ಮನೇಲಿ ಇರೋದ್ರಿಂದ ನೀರು ಆರ್ತಾ ಇರುತ್ತೆ ಓಪನ್ ಆಗಿ ಹಾಗೆ ಇಟ್ಟರೆ. ಅದಕ್ಕೆ ಈ ಡೋರು ಮತ್ತು ಈ ಸರ್ಪ್ ಹಾಕೋ ಸ್ಪೇಸ್ ಎಲ್ಲ ಡ್ರೈ ಆಗೋವರೆಗೂ ವೆಯ್ಟ್ ಮಾಡಿ ಇದನ್ನೆಲ್ಲ ಕ್ಲೋಸ್ ಮಾಡಿ ನಂತರ ಇದ್ರ ಕವರ್ನ ಹಾಕಿ ಜಿಪ್ ಹಾಕಿ ಸೇಫಾಗಿ ಇಡೋದಷ್ಟೇ. ಇವಾಗ ನಾನು ನಾರ್ಮಲಾಗಿ ಯೂಸ್ ಮಾಡೋದು ಹೇಗೆ ಅಂತೇಳಿ ತೋರಿಸಿದ್ದೀನಿ. ಮತ್ತು ವಾಷಿಂಗ್ ಮಿಷಿನ್ನ ಡೀಪ್ ಕ್ಲೀನಿಂಗ್ ಮಾಡೋದು ಹೇಗೆ, ಮತ್ತು ವೈಟ್ ಬಟ್ಟೆಗಳನ್ನ ಎಷ್ಟೇ ಗಲೀಜಾಗಿರುವಂಥ ವೈಟ್ ಬಟ್ಟೆಗಳನ್ನೂ ಮಿಷಿನಲ್ಲೇ ಯಾವ ರೀತಿ ವಾಶ್ ಮಾಡೋದು ಅಂತೇಳಿ ಮುಂದೆ ಬರುವಂಥ ವೀಡಿಯೋನಲ್ಲಿ ತೋರಿಸ್ಕೊಡ್ತೀನಿ. ಯಾಕೆಂದರೆ ಈ ವಿಡಿಯೋ ತುಂಬ ಲೆಂತ್ ಆಗುತ್ತೆ, ಸೊ ಹಾಗಾಗಿ ನಿಮಗೆ ನೋಡೋದಕ್ಕೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಜಾಸ್ತಿ ಲೆಂತ್ ಆದರೆ. ಅದರಿಂದ ನಾನು ಪಾರ್ಟ್ ಒನ್ ಪಾರ್ಟ್ ಟು ಅಂತ ಡಿವೈಡ್ ಮಾಡಿಕೊಂಡು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಇದರಲ್ಲಿ ಯಾವ ರೀತಿ ಮೇಂಟೈನ್ ಮಾಡಬೇಕು ಮತ್ತು ಯಾವ ರೀತಿ ಯೂಸ್ ಮಾಡಬೇಕು ಅಂತೇಳಿ ತೋರಿಸ್ಕೊಟ್ಟಿದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ವೈಟ್ ಬಟ್ಟೆಗಳನ್ನ ಯಾವ ರೀತಿ ವಾಶ್ ಮಾಡಬೇಕು ಅಂತೇಳಿ ತೋರಿಸ್ಕೊಡ್ತಿದ್ದೀನಿ. ಇವಾಗ ಇದೆಲ್ಲ ಸಂಪೂರ್ಣವಾಗಿ ಡ್ರೈ ಆಗಿತ್ತು, ಇವಾಗ ಡೋರ್ನ ಕ್ಲೋಸ್ ಮಾಡಿ ಈ ರೀತಿ ನೀಟಾಗಿ ಪ್ಯಾಕ್ ಮಾಡ್ತಾ ಇದ್ದೀನಿ, ಯಾಕಂದರೆ ನೀರು ಹಾರಬಾರ್ದು ಅಂತೇಳಿ. ಇವಾಗದಾಗಿತ್ತು ಇವತ್ತಿನ ವಿಶೇಷ ವಿಡಿಯೋ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗೆ ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳಿದ್ರೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಲವ್ ಯು ಆಲ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಲಾಟ್ಸ್ ಆಫ್ ಲವ್.